ಆತ್ಮೀಯರೇ ಎಲ್ಲರಿಗೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ, ಸುಸ್ವಾಗತ. ನಾನು ಅರುಣ್ ಕುಮಾರ್, ದಾವಣಗೆರೆ. ಅಕ್ಟೋಬರ್ 27ನೇ ತಾರೀಕು ಎಲ್ಲರೂ ಕೂಡ ಬಹಳಷ್ಟು ಜನ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಮನ್ನು ಬರೆದಿರ್ತೀರ. ಪತ್ರಿಕೆ ಒಂದು, ಪತ್ರಿಕೆ ಎರಡು ಭಾನುವಾರ ದಿವಸ ಬರೆದಿದ್ರಿ. ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬಿಡುಗಡೆ ಮಾಡಿದರು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಕೀ ಆನ್ಸರ್ಸ್ಗಳನ್ನು ಮತ್ತು ನೀವು ಬರೆದಿರತಕ್ಕಂಥ ಆನ್ಸರ್ಸ್ಗಳನ್ನು ಹೋಲಿಕೆ ಮಾಡಿಕೊಂಡು ಭಾಳಷ್ಟು ಜನ ತಮ್ಮ ಫಲಿತಾಂಶ ಏನು ಅಂತೇಳ್ಬಿಟ್ಟು ತಿಳ್ಕೊಂಡಿದ್ದೀರಾ, ಎಷ್ಟು ಅಂಕಗಳು ಬಂದಿದ್ದಾವೆ ಅಂತೇಳ್ಬಿಟ್ಟು ಎಲ್ಲ ತಿಳ್ಕೊಂಡಿದ್ದೀರಾ. ಭಾಳಷ್ಟು ಮಹತ್ತಾಗಿರ್ತಕ್ಕಂತಹ ಒಂದಷ್ಟು ಆಕಾಂಕ್ಷಿಗಳು ಭಾಳಷ್ಟು ಜನ ಇದ್ದೀರಾ. ಭಾಳಷ್ಟು ಕಷ್ಟಪಟ್ಟು ಓದಿಕೊಂಡು ಹೇಗಾದರೂ ಮಾಡಿ ಒಂದು ಉದ್ಯೋಗವನ್ನು ಪಡಿಬೇಕು ಅನ್ನುವಂತಹ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಷ್ಟಪಟ್ಟಿರ್ತಕ್ಕಂಥವ್ರು ಕೂಡ ಇದ್ದೀರಾ. ಹಾಗೂ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ಸಂದರ್ಭದಲ್ಲಿ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥದ್ದು ಕೂಡ ಭಾಳಷ್ಟು ಜನ ಎದುರಿಸಿದ್ದಾರೆ. ಅದೇನೇ ಇರಲಿ, ಅವರು ಹಾಕಿರ್ತಕ್ಕಂಥ ಅಂದರೆ ನೀವು ಹಾಕಿರ್ತಕ್ಕಂಥ ಡಿಸ್ಟಿಕ್ನಲ್ಲಿ ನಾನು ಅಪಾಯಿಂಟ್ ಆಗ್ತೀನೋ ಇಲ್ಲವೋ ಅನ್ನುವಂತಹ ಒಂದು ಗೊಂದಲದಲ್ಲಿ ಭಾಳಷ್ಟು ಜನರು ಕೂಡ ಇದ್ದೀರಾ. ಅದಕ್ಕೆ ಮಾನದಂಡಗಳನ್ನು ಕೂಡ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಕಳೆದ ವಿಡಿಯೋದಲ್ಲಿ ಹೇಳಿರತಕ್ಕಂಥ ಮಾನದಂಡಗಳ ಹೊರತಾಗೂ ಕೂಡ ಒಂದಷ್ಟು ಕಾಮೆಂಟ್ಗಳನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳು ಮಾಡಿದರು, ಅಭ್ಯರ್ಥಿಗಳು ಮಾಡಿದರು, ಸ್ನೇಹಿತರು ಮಾಡಿದರು. ಆ ಎಲ್ಲ ನಿಮ್ಮ ಸಂದೇಹಗಳಿಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ಮುಖಾಂತರ ತಮ್ಮ ಮುಂದೆ ಬಂದಿದ್ದೇನೆ. ಮೊದಲನೇದಾಗಿ ಏನಾಗಿತ್ತು ಅಂತಂದರೆ, ಸರ್ ನಂದು ಇಂಥ ಡಿಸ್ಟಿಕ್ಕು, ನಾನು ಇಲ್ಲಿ ಅಪಾಯಿಂಟ್ ಆಗಬಹುದಾ, ನನ್ನ ಅಂಕಗಳು ಇಷ್ಟು ಅಂತ ಹೇಳಿದರೆ ಎಷ್ಟು ಅಂಕಗಳು ಮೊದಲನೇ ಮಾನದಂಡ ಆಗಿದೆ. ಎರಡೂ ಪ್ರಶ್ನೆ ಪತ್ರಿಕೆಗಳಿಗೆ ನಿಮ್ಮ ಉತ್ತರ ಎಷ್ಟು 70ಕ್ಕಿಂತ ಹೆಚ್ಚು ಇರಬೇಕಾಗ್ತದೆ, 35%. ಅದು ಮೊದಲನೇದು. ಫಸ್ಟು ನಿಮ್ಮದು 70ಕ್ಕಿಂತ ಹೆಚ್ಚು ಇದೆನಾ ಅಂತೇಳ್ಬಿಟ್ಟು ನೋಡ್ಕೊಳ್ಳಿ. ಹಾಗಿದ್ದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ. ಆಯ್ಕೆ ಪ್ರಕ್ರಿಯೆಗೆ ಎಲಿಜಿಬಲ್ ಆಗಬೇಕು ಅಂದರೆ ಎರಡೂ ಪತ್ರಿಕೆಯಿಂದ 70 ಅಂಕಗಳು ಬರಲೇಬೇಕು. ಇದು ಮೊದಲನೇದು, ಓಕೆ, ಇದು ಕ್ಲಿಯರ್. ಇದಾದ ನಂತರವೂ ಕೂಡ ಕೆಲವೊಬ್ಬರು ಏನು ಮಾಡಿದರು, ಪ್ರಶ್ನೆಗಳನ್ನು ಮಾಡಿದರು, ಸರ್ ನಂದು 68 ಆಗಿದೆ, ಎರಡೂ ಪತ್ರಿಕೆಗಳಿಂದ ಏನಾದರೂ ಚಾನ್ಸ್ ಇದೆಯಾ? ಯಾವ ಕಾರಣಕ್ಕೂ ಕೂಡ ಚಾನ್ಸ್ ಇಲ್ಲ. 69.75 ಬಂದರೂ ಕೂಡ ಚಾನ್ಸ್ ಇಲ್ಲ. 70 ಬರಲೇಬೇಕು, 70 ಬರಲೇಬೇಕು. 70 ನಂತರ ಆ ಕ್ಯಾಟಗರಿ ಒಳಗಡೆ, ಉದಾಹರಣೆ ನಿಮ್ಮದು 2A ಅಂತ ಅನ್ಕೊಳ್ಳೋಣ, 2A ಅನ್ಕೊಳ್ಳಿ, 2A ನಾನು ಸೆಲೆಕ್ಟ್ ಆಗ್ತೀನಿ ಅಂತಂದರೆ ಮೊದಲು 70 ಅಂಕಗಳಿಗಿಂತ ಹೆಚ್ಚು ಬರಬೇಕು. ನಿಮ್ದು 70 ಬಂದಿದ್ದೇನಾ, ಸಂತೋಷ. ನಿಮಗೆ ಆಮೇಲೆ ನಿಮ್ಮ ಕ್ಯಾಟಗರಿ ಒಳಗಡೆಗೆ ನಿಮ್ಮದೇ ಹೈಯೆಸ್ಟ್ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಈಗ 2 ಸೀಟ್ ಇದೆ ಅಂತಂದರೆ ನಿಮ್ಮ ಕ್ಯಾಟಗರಿ ಒಳಗಡೆಗೆ ಹೈಯೆಸ್ಟ್ ಇಬ್ಬರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲಿ ಗ್ರಾಮೀಣ ಇದ್ದರೆ, ಗ್ರಾಮೀಣ ಕೋಟದಲ್ಲಿದ್ದರೆ ಗ್ರಾಮೀಣ ಭಾಗದವರಿಗೆ ಕೊಡ್ತಾರೆ, ಮಹಿಳೆ ಇತ್ತಂದರೆ ಮಹಿಳೆಯವರಿಗೆ ಕೊಡ್ತಾರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವರಿಗೆ ಕೊಡ್ತಾರೆ, ಏನಿಲ್ಲ ಜನರಲ್ಲೇ ಕೊಡ್ತಾರೆ. ನಿಮ್ಮ ಕ್ಯಾಟಗರಿ ಒಳಗಡೆಗೆ ಸಾಮಾನ್ಯ ಅಭ್ಯರ್ಥಿಗಳಾಗಿ ಕೊಡ್ತಾರೆ. ಅದನ್ನು ಸ್ವಲ್ಪ ನೀವು ಬಹಳ ಸ್ಪಷ್ಟವಾಗಿ ನೋಡ್ಕೊಳ್ಬೇಕಾಗ್ತದೆ. 70 ಅಂಕಗಳು ಪಡ್ಕೊಂಡಿರಲೇಬೇಕು. 70 ನಂತರವಾಗಿ ಎರಡು ಪೋಸ್ಟ್ ಇತ್ತಂದರೆ ಹೈಯೆಸ್ಟ್ ಇರತಕ್ಕಂಥ ಹೈಯೆಸ್ಟ್ ಅಂಕಗಳನ್ನು ನಿಮ್ಮ ಕ್ಯಾಟಗರಿ ಒಳಗಡೆ ಎಷ್ಟು ಜನ ಪಡ್ಕೊಂಡಿದ್ದಾರಲ್ಲ ಅದರಲ್ಲಿ ಟಾಪ್ 2ನೇವ್ರು ನೀವು ಆಗಿರ್ಬೇಕು, ಮೊದಲನೇವರು ಅಥವಾ 2ನೇವ್ರು. 2 ಪೋಸ್ಟ್ ಇದ್ದರೆ, 3 ಪೋಸ್ಟ್ಗಳಿತ್ತಂತಂದರೆ ಟಾಪ್ 3ರಲ್ಲಿ ನೀವೊಬ್ಬರು ಆಗಿರಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಆಗತ್ತೆ. ಇದು ಮೊದಲನೇ ಕಾಮೆಂಟಿಗೆ ಉತ್ತರ. ಮತ್ತೊಂದು ಕಾಮೆಂಟನ್ನು ಭಾಳಷ್ಟು ಜನ ಕೊಟ್ಟಿದ್ರಿ. ಆ ಕಾಮೆಂಟ್ ಒಳಗಡೆಗೆ ಏನಾಗಿತ್ತು ಅಂತಂದರೆ, ಸರ್ ಈಗ ಉದಾಹರಣೆ, ನಂದು ಕೊಡಗು ಡಿಸ್ಟಿಕಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ, ದುರ್ಗ ಡಿಸ್ಟಿಕ್ನಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ, ನಮ್ಮ ಕ್ಯಾಟಗರಿ ಒಳಗಡೆಗೆ ಯಾರದೂ ಹೈಯೆಸ್ಟ್ ಇಲ್ಲ, ನಂದೇ ಹೈಯೆಸ್ಟು, ಆದರೆ ಆ ಹೈಯೆಸ್ಟು 70ಕ್ಕಿಂತ ಕಡಿಮೆ ಇದೆ, 69 ಇದೆ ಅಥವಾ 50 ಇದೆ. ಸರ್ ನಮ್ಮ ಕ್ಯಾಟಗರಿ ಒಳಗಡೆ ನಾನೇ ಜಾಣ, ನಂದು 50 ಇದೆ, ನನಗಿಂತ ಮೇಲೆ ಯಾರೂ ಇಲ್ಲ, ಮತ್ತು ನನಗೆ ಕೊಡ್ತಾರ ಹಾಗಾದರೆ ಯಾವ ಕಾರಣಕ್ಕೂ ಕೊಡಲ್ಲ, ಆ ಹುದ್ದೆಯನ್ನು ಹಾಗೇ ಖಾಲಿ ಬಿಡ್ತಾರೆ, ಆ ಉದ್ಯಾನ ಮತ್ತು ಹಾಗೆ ಖಾಲಿ ಬಿಡ್ತಾರೆ, ಅದನ್ನು ಬ್ಯಾಕ್ಲಾಕ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾಗಿ, ಯಾಕಂದರೆ ಕೆಇ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅರ್ಹತಾ ಅಭ್ಯರ್ಥಿಗಳು ಆಗಬೇಕು ಅಂತಂದರೆ ಕನಿಷ್ಠ 35% ತೊಗೊಳ್ಬೇಕು ಅಂತ ಹೇಳಿರೋದ್ರಿಂದ 70ಕ್ಕಿಂತ ಕಡಿಮೆ ಅಂಕಗಳಿದ್ದರೆ ಯಾವ ಕಾರಣಕ್ಕೂ ಕೂಡ ಸೆಲೆಕ್ಟ್ ಆಗುವಂತಹ ಪ್ರಮೇಯಗಳಲ್ಲಿ ಬರೋದೇ ಇಲ್ಲ. ಆ ಒಂದು ಪ್ರಶ್ನೆಗೆ ಕೂಡ ಎರಡನೇ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಇನ್ನು ಮೂರನೇ ಪ್ರಶ್ನೆ, ಎಕ್ಸ್ ಸರ್ವಿಸ್ ಮೆನ್ಗಳು ಕೂಡ ಕೆಲವರು ಕಾಮೆಂಟ್ ಮಾಡಿದರು, ಸರ್ ನಾನು ಎಕ್ಸ್ ಸರ್ವಿಸ್ ಮೆನ್ ಇದ್ದೀನಿ, ಎಕ್ಸ್ ಸರ್ವಿಸ್ ಮೆನ್ಗೆ ಕೋಟಾದಲ್ಲಿ ಇಷ್ಟು ಅಂತ ಹೇಳಿದ್ರೆ ಅಷ್ಟು ಜನ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು, ಆದರೆ ನಂದು 70ಕ್ಕಿಂತ ಕಡಿಮೆ ಇದೆ, ಬರೋದಿಲ್ಲ. ಯಾರಾಗಿದ್ರೂ ಕೂಡ 70ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅವರನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, 70ರ ಮೇಲಿದ್ದರೆ ಮಾತ್ರ ಆಯ್ಕೆ ಆಗ್ತದೆ. ಅದು ಮೂರನೇ ಪ್ರಶ್ನೆ. ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ, ನಾಲ್ಕನೇ ಕಾಮೆಂಟು, ಬಹಳಷ್ಟು ಜನ ಒಂದೇ ಥರದ ಕಾಮೆಂಟ್ಗಳನ್ನು ಏನು ಮಾಡಿದರು ಅದನ್ನು ನಾನು ಹೇಳ್ತಾ ಇದ್ದೀನಿ. ಸರ್ ನಂದು 70 ಮಾರ್ಕ್ಸ್, ಸರ್ ಎಷ್ಟು, 50 ಅಂಕಗಳು ಬಂದಿದ್ದಾವೆ, ನೆಗೆಟಿವನ್ನು ಬಿಟ್ಟು ಅಂತ ಮಟ್ಟ ಹೇಳಿದ್ದೀರಾ. ಆ ಪ್ರಶ್ನೆ ಏನು ಅಂತ ನನಗೆ ಗೊತ್ತಾಗಿಲ್ಲ. ನೆಗೆಟಿವನ್ನು ಬಿಟ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಮಟ್ಟ ಹೇಳಿದ್ದೀರಾ. 1 ಮಾರ್ಕ್ಸ್ ನೀವು, ಉದಾಹರಣೆ ನೀವು 100 ಪ್ರಶ್ನೆಗಳಿಗೆ 80 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ 40 ಸರಿಯಾದಂಥ ಉತ್ತರಗಳು ಇದ್ದಾವೆ ಅಂತ ತಿಳ್ಕೊಳ್ಳೋಣ. 40 ಮಾರ್ಕ್ಸ್ ನಿಂದು ಅಲ್ಲ, 80 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ರಿ, 40 ಪ್ರಶ್ನೆಗಳು ಸರಿಯಾಗಿದ್ದಾವೆ, ಅದಕ್ಕೆ 40 ಮಾರ್ಕ್ಗಳು ಬಂದಿದ್ದಾವೆ. ಏನು 40 ಪ್ರಶ್ನೆಗಳು ತಪ್ಪಾಗಿದ್ದಾವಲ್ವಾ? ಆದ್ರೆ 40 × 0.25 ಮಾಡ್ಕೊಳ್ಳಿ, 10 ಮಾರ್ಕ್ಸ್ ಬರುತ್ತೆ.
ಬಂದಿರೋ 40ರಲ್ಲಿ ಈ 10ನ್ನು ಮೈನಸ್ ಮಾಡಿದ್ರೆ 30 ಮಾರ್ಕ್ಸ್ ಮಾತ್ರ ನಿಮ್ಮದು ಆಗ್ತದೆ ಅಂತೇಳ್ಬಿಟ್ಟು ಆ 30 ಅಂಕಗಳು ನಿಮ್ಮದಾಗಿರ್ತದೆ ಅಂತೇಳಿ. ಇನ್ನು ಕೆಲವರು ಹೇಳಿದ್ರು, ಸರ್ ನಂದು ಒಂದು ಸಬ್ಜೆಕ್ಟಲ್ಲಿ ಮೈನಸ್ ಆಗಿದೆ, ಎರಡನೇ ಪತ್ರಿಕೆಯಿಂದನೂ ಕೂಡ ಮೈನಸ್ ಮಾಡ್ತಾರೆ ಮಾಡ್ತಾರೆ. ಈಗ ಉದಾಹರಣೆ, ನಿಮ್ಮದು ಪತ್ರಿಕೆ ಒಂದರಲ್ಲಿ ಮೈನಸ್ 10 ಬಂದಿದೆ ಅಂತ ತಿಳ್ಕೊಳ್ಳೋಣ, ಎರಡನೇ ಪತ್ರಿಕೆಯಲ್ಲಿ ನಿಮ್ಮದು 40 ಬಂದಿದೆ ಅಂತ ತಿಳ್ಕೊಳ್ಳೋಣ. 40 ಕನ್ಸಿಡರ್ ಮಾಡ್ತಿರಲಿಲ್ಲ, 40 ಮೈನಸ್ 10 30 ಅಂಕಗಳು ಮಾತ್ರ ಆಗುತ್ತೆ, ಮತ್ತು ಎಲಿಜಿಬಲ್ ನೀವು ಆಗಿರೋದಿಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ನೀವು ತಿಳ್ಕೊಂಡಿರಬೇಕಾಗ್ತದೆ. ಇದಾದ ನಂತರವಾಗಿ ಹೇಗೆ ನಾನು ಅಧ್ಯಯನ ಮಾಡಬೇಕು ಅಂತೇಳಿ, ಈಗ ನೀವು ವಿಲೇಜ್ ಅಕೌಂಟೆಂಟ್ ಮೊದಲನೇ ಬಾರಿಗೆ ಎಷ್ಟು ಜನ ಬರೆದಿದ್ದೀರೋ ಅಥವಾ 2-3 ಸಲನೂ ಕೂಡ ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಬರೆದಿರುತ್ತೀರ, ಈಗ ನಿಮ್ಮ ಲಿಮಿಟೇಷನ್ಸ್ ಅಂತ ಏನಂತ ಗೊತ್ತಾಗ್ಬಿಟ್ಟಿದೆ. ಈಗ ಗೊತ್ತಾಗಿದೆ ಅಲ್ವಾ? ಒಂದೊಂದು ಕೂಡ, ಯಾಕಂದರೆ ಇತ್ತೀಚಿನ 2018 19ರ ನಂತರ ಇರತಕ್ಕಂತಹ 2018 19ರ ನಂತರ ಕೆ ಎ ನವರು ಆಗಿರ್ಬೋದು, ಕೆ ಪಿ ಎಸ್ ಸಿನವರು ಆಗಿರ್ಬೋದು, ಆಯೋಜನೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಲ್ಪ ರೆಫರ್ ಮಾಡಿ. ಅದ್ರ ಹಿಂದಿನ ಬೇಕಾಗಲ್ಲ, ಯಾಕಂದರೆ ಅದು ಓಲ್ಡ್ ಮುಗಿದೋಗ್ಬಿಡ್ತು. ಈಗೆಲ್ಲ ಕಂಪ್ಲೀಟಾಗಿ ಏನು ಮಾಡಿದ್ರೆ ಒಂದು ಹೊಸ ಮಾದರಿ ಒಳಗಡೆಗೆ ಏನು ಮಾಡ್ತಾಯಿದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ನೀವು ಉತ್ತರಿಸಬೇಕು ಅಂತೇಳಿದ್ರೆ ನಾನು ಮೇಲ್ಮೇಲೆ ನೋಡ್ತೀನಿ ಅಂತೇಳಿದ್ರೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳ ಬಗ್ಗೆನೂ ನಿಮಗೆ ನಾಲೆಡ್ಜ್ ಇದ್ದರೆ ಮಾತ್ರ ಉತ್ತರ ಕೊಡಲಿಕ್ಕೆ ಸಾಧ್ಯವಿದೆ. 4 ಆಪ್ಷನ್ಸ್ಗಳ ಬಗ್ಗೆನೇ ನೋಡಿ, ಸಾಕಷ್ಟು ಎಲ್ಲ ಒಂದೇ ಸಿ ಬರೆಯಲು ಕೊಟ್ಟಿದ್ದರು, ಹೇಳಿಕೆಗಳನ್ನು ಕೊಟ್ಟಿದ್ದರು, ಅವರೇ ಜೋಡಿಸ್ಬಿಟ್ಟಿದ್ದಾರೆ. ಯಾವುದು ಜೋಡಿಸಿ ಯಾವುದು ಕರೆಕ್ಟಾಗಿ ಜೋಡಿಸಲ್ಪಟ್ಟಿದೆ ಅಂತೇಳಿ ನೀವು ಡಿಸೈಡ್ ಮಾಡಬೇಕಷ್ಟೇ, ಡಿಸಿಷನನ್ನು ತೊಗೊಳ್ಬೇಕಷ್ಟೇ. ನಾನು ಮೇಲಿನ ನಾಲೆಡ್ಜು ಜಸ್ಟ್ ಮೇಲಿನ ನಾಲೆಡ್ಜ್ ಇತ್ತಂದ್ರೆ ಯಾವ ಕಾರಣ ಕೂಡ ಸಾಧ್ಯವಿಲ್ಲ. ಸ್ವಲ್ಪ ಆಳವಾಗಿ ನೀವು ಅಧ್ಯಯನ ಮಾಡಲೇಬೇಕಾಗ್ತದೆ. 4 ಆಪ್ಷನ್ಸ್ಗಳ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕನ್ನು ಕಂಪಲ್ಸರಿ ನೀವು ಓದಿ, ಎವ್ರಿಡೇ ನ್ಯೂಸ್ ಪೇಪರನ್ನು ಓದಿ. ನೋಡಿ, ಕರೆಂಟ್ ಈವೆಂಟ್ಸ್ಗೆ ಸಂಬಂಧಪಟ್ಟಂತೆಯೇ ನೀವು ಓದಬೇಕಾಗಿದೆ. ನೀವು ಇತಿಹಾಸನೇ ಓದಿದ್ರು ಕೂಡ ಕರೆಂಟ್ ಈವೆಂಟಲ್ಲಿ ಏನಾದರೂ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಈಗ ಮತ್ತೆ ಒಂದು ಬರ್ನಿಂಗ್ ಇಶ್ಯೂ ಏನು ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೇ ನೀವು ಅಧ್ಯಯನ ಮಾಡಬೇಕಾಗ್ತದೆ ಅಂತೇಳಿ. ಉದಾಹರಣೆ, ಕಸ್ತೂರಿ ರಂಗನ್ ಭಾಳ ಹಳೇದು ಬಿಡ್ರಿ ಅಂತಂದರೆ, ಇತ್ತೀಚೆಗೆ ಕಸ್ತೂರಿ ರಂಗನ್ ಬಗ್ಗೆನೂ ಕೂಡ ಏನಪ್ಪ ಅಂದರೆ ಇತ್ತೀಚೆಗೆ ಒಂದು ವಿವಾದ ಅನ್ನುವಂಥದ್ದು ಬಂತು, ಅದನ್ನ ಕೈ ಬಿಡಬೇಕು ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರ ತೀರ್ಮಾನ ನಡೆಸ್ತಾ ಇರ್ತಕ್ಕಂಥದ್ದು. ಅಂದರೆ ಕರೆಂಟ್ ಈವೆಂಟ್ಗೆ ಆ ಒಂದು ಐತಿಹಾಸಿಕ ಘಟನೆ, ಒಂದು ಐತಿಹಾಸಿಕವಾಗಿರ್ತಕ್ಕಂಥ ವರದಿ ಅನ್ನುವಂಥದ್ದು ಲಿಂಕ್ ಆಗಿದೆ ಅಂದರೆ ನೀವು ಅದನ್ನು ಆಳವಾದಂಥ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹೀಗೆ ನೀವು ಅಧ್ಯಯನಗಳನ್ನು ಮಾಡಬೇಕಾಗ್ತದೆ. ಈಗ ಆಯಿತು, ಈಗ ಎಲಿಜಿಬಿಲಿಟಿಯಿಂದ ಕಡಿಮೆ ಯಾರಿದ್ದೀರೋ ಹೋಯ್ತು, ಏನೂ ಕೂಡ ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ಮುಂಬರತಕ್ಕಂಥ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಗಳಿಸ್ಕೊಡ್ಲಿಕ್ಕೆ ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡೋದಕ್ಕೆ ನೀವು ಪ್ರಯತ್ನ ಪಡಿ. 6 ತಿಂಗಳು ನೀವು ಕರೆಕ್ಟಾಗಿ ನೀವು ಅಧ್ಯಯನ ಮಾಡಿದರೆ ಒಂದು ಹಂತಕ್ಕೆ ನಿಮ್ಮ ಎಲಿಜಿಬಿಲಿಟಿ ಅನ್ನುವಂಥದ್ದು ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ. ಹಾಗೆ ಇನ್ನು 70 ಅಂಕಗಳ ಮೇಲೆ ಬಂದಿರತಕ್ಕಂಥವ್ರ ಕಥೆ ಏನು ಅಂತ ಹೇಳಿದ್ರೆ, 70 ಅಂಕಗಳಿಗಿಂತ ಮೇಲಿರ್ತಕ್ಕಂಥವ್ರು ಇದು ಡಿಸ್ಟಿಕ್ ವೈಸ್ ಆಗಿರೋದ್ರಿಂದ, ನೀವು ಎಷ್ಟೇ ಅಂಕಗಳನ್ನು ಪಡೆದಿದ್ರು ಕೂಡ ಡಿಸ್ಟಿಕ್ ವೈಸ್ ಆಗಿರೋದ್ರಿಂದ ಕಟ್ ಆಫ್ ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಕ್ ಬರೋದಿಲ್ಲ. ಈಗ ಉದಾಹರಣೆ, ಎಸ್ ಸಿ ತಗೊಳ್ಳೋಣ. ಎಸ್ ಸಿ ಯಾವುದೋ ಒಂದು ಡಿಸ್ಟಿಕ್ ಒಳಗಡೆಗೆ 120ಕ್ಕೆ ನಿಲ್ಬೋದು, ಇನ್ನೊಂದು ಯಾವುದೋ ಡಿಸ್ಟಿಕ್ಕಲ್ಲಿ 75ಕ್ಕೆ ನಿಲ್ಬೋದು. ಅಂದರೆ ಎಷ್ಟು ಜನ ಅಲ್ಲಿ ಅಪ್ಲಿಕೆಂಟ್ಸ್ಗಳಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗಾಗಿ ಇದು ಸಾರ್ವತ್ರಿಕವಾಗಿ ಎಲ್ಲ ಕಟ್ ಆಫ್ ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನಲ್ಲ. ಒಂದು ಡಿಸ್ಟಿಕ್ಕು ಒಂದೊಂದು ಕಡೆಗೆ ಆಗ್ಬಿಡ್ತದೆ. ಈಗ ಉದಾಹರಣೆ, ನಾನು ಒಂದು ಈಗ ನಾನು ಯಾವುದು 2A ಅಂತ ಅಂದ್ಕೊಳ್ಳೋಣ. ಈಗ 2A ಆಗಿರ್ತಕ್ಕಂಥ ನಾನು ಏನು ಮಾಡಿದ್ದೀನಿ, ದುರ್ಗದಲ್ಲಿ ಬರೆದಿದ್ದೀನಿ. ಆ ಕಟ್ ಆಫ್ ಎಷ್ಟಾಗಿ ನಿಂತಿದೆ ಅಂತಂದರೆ 130ಕ್ಕೆ ನಿಂತಿದೆ. ನಂದು 129, ಕಟ್ ಆಫ್ 130ಕ್ಕೆ ನಿಂತಿದೆ, ನಂದು 129. ಹಾಗಾಗಿ ನಾನು ಅಲ್ಲಿ ಎಲಿಜಿಬಿಲಿಟಿ ಆಗೋದಿಲ್ಲ. ಆದರೆ ಇನ್ನೊಂದು ಯಾವುದೋ ಬೇರೆ ಕಡೆಗೆ ಏನಾಗಿದೆ ಅಂತಂದರೆ 90ಕ್ಕೆ ನಿಂತ್ಕೊಂಡಿರ್ತದೆ. ಅಲ್ಲಿ 2A ಯಾರು 90ಕ್ಕೆ ಬರ್ತಾರೆ ಅವ್ರು ಅಪಾಯಿಂಟ್ ಆಗ್ತಾರೆ, ಆದರೆ ನಾನು ಅಪಾಯಿಂಟ್ ಆಗೋದಿಲ್ಲ. ಹಾಗಾಗಿ ಪ್ರತಿ ಡಿಸ್ಟಿಕ್ಟಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಒಂದು ಕಟ್ ಆಫನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಳ್ಳೆ ನಿರೀಕ್ಷೆಗಳಿರಲಿ, ಒಳ್ಳೆಯದಾಗಲಿ. ಎಕ್ಸಾಮಿನೇಷನ್ಗಳಿಗೂ ಕೂಡ ಸ್ವಲ್ಪ ಚೆನ್ನಾಗಿ ನೀವು ಅಧ್ಯಯನ ಮಾಡಿ ಅಂತ ಮಟ್ಟ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೇನಾದರೂ ಡೌಟ್ಸ್ಗಳಿತ್ತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಧನ್ಯವಾದಗಳು.